ನಮಸ್ಕಾರ ಎಲ್ರಿಗೂ. ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಬರುವಂತಹ ಸಮಯ ಕೂಡ ಹತ್ರ ಬರ್ತಾ ಇದೆ. ಆದರೂ ಕೂಡ ಇಲ್ಲಿಯವರೆಗೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿನ ಹಣನೇ ಬಂದಿಲ್ಲ. ಅವರೆಲ್ಲರಿಗೂ ಕೂಡ ಒಂದು ವೆರಿ ಗುಡ್ ನ್ಯೂಸ್ ಇರುವಂತದ್ದು. ಇನ್ನು ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ, ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ 10 ಜಿಲ್ಲೆಯವರಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕಿರುವಂತದ್ದು. ಈ ಒಂದು ಗುಡ್ ನ್ಯೂಸ್ ನ ಜೊತೆಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ ಗಳಿದ್ದಾವೆ. ಅದು ಯಾರಿಗೆ ಅಂತ ಹೇಳಿದ್ರೆ, ಕೆಲವರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಇಲ್ಲಿಯವರಿಗೆ, ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಇನ್ನು ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಬಟ್ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ. ಸೋ ಹೀಗಾಗಿನೇ ಇವರಿಗೂ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಗಳಿದಾವೆ, ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ. ಜೊತೆಗೆ ಎರಡನೇ ಕಂತಿನ ಹಣ ಯಾವಾಗ ಬರುತ್ತೆ, ಸೋ ಇದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೋ ಹೀಗಾಗಿನ ವಿಡಿಯೋನ ಸ್ವಲ್ಪನೂ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಗಂಟೆನ ದೇವ್ ನೆನೆಸ್ಕೊಂಡು ಒಂದ್ಸಲ ಹೊಡಿರಿ. ಬನ್ನಿ ಇವಾಗ ಡೈರೆಕ್ಟ್ ಆಗಿ ವಿಷಯದ ಕಡೆ ಹೋಗೋಣ. ಸೋ ಮೊದಲನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅನ್ನಭಾಗ್ಯ ಯೋಜನೆಯ ಮೊದಲನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅವರಿಗೆ ಒಂದು ಗುಡ್ ನ್ಯೂಸ್. ಅದೇನಪ್ಪ ಅಂತ ಹೇಳಿದ್ರೆ, ಇದೇ ಸೆಪ್ಟೆಂಬರ್ 30ರ ಒಳಗಡೆ ನಿಮ್ಮೆಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿನ ಹಣ ಬಂದೇ ಬರುತ್ತೆ. ಇನ್ನು ಇದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, 10 ಜಿಲ್ಲೆಯವರಿಗೆ ನಿನ್ನೆ ಮತ್ತು ಇವತ್ತು 100% ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಅನ್ನೋದನ್ನ ಸರ್ಕಾರದವರೇನೆ ತಿಳಿಸಿದ್ದಾರೆ. ಆ ಒಂದು ಜಿಲ್ಲೆಗಳು ಯಾವುದು ಅಂತ ನೋಡೋದಾದ್ರೆ, ಒಂದೊಂದೇ ಜಿಲ್ಲೆನ ಹೇಳ್ತಾ ಹೋಗ್ತೀನಿ ಇವಾಗ ನೋಡಿ. ಮೊದಲನೇದು ಬಳ್ಳಾರಿ, ಎರಡನೇದು ಯಾದಗಿರಿ, ಮೂರನೇದು ರಾಯಚೂರು, ನಂತರ ಕಲಬುರಗಿ, ಬೀದರ್, ಮಂಡ್ಯ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಹಾಗೇನೆ ಕೊಡಗು. ಈ 10 ಜಿಲ್ಲೆಯವರಿಗೆ ನಿನ್ನೆ ಮತ್ತು ಇವತ್ತು ಈ ಎರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಈ 10 ಜಿಲ್ಲೆಗಳನ್ನ ಯಾಕೆ ಮೊದಲು ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ನೀವು ಕೇಳೋದಾದ್ರೆ, ಈ 10 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲಿಲ್ಲ. ಸೊ ಹೀಗಾಗಿನೇ ಈ ಜಿಲ್ಲೆಯವರಿಗೆ ಮೊದಲು ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಉಳಿದಿರುವಂತಹ ಜಿಲ್ಲೆಯಲ್ಲಿ ನೀವಿದ್ದು ನಿಮ್ಗಿನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ, ಈ ಸೆಪ್ಟೆಂಬರ್ 30ರ ಒಳಗಡೆ ನಿಮ್ಮ ಖಾತೆಗೂ ಕೂಡ ಹಣ ಬರುತ್ತೆ. ಸೊ ಇದಕ್ಕೋಸ್ಕರ ಇರುವಂತಹ ಕಂಡೀಷನ್ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರಬೇಕು, ಹಾಗೇನೆ ನಿಮ್ಮ NPCI ಮ್ಯಾಪಿಂಗ್ ಸರಿಯಾಗಿ ಆಗಿರಬೇಕು, ಬ್ಯಾಂಕ್ ಅಕೌಂಟ್ ಕೂಡ ಆಕ್ಟಿವ್ ಆಗಿರಬೇಕು. ಇವಿಷ್ಟನ್ನು ಕೂಡ ನೀವು ಸರಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಈ ಸೆಪ್ಟೆಂಬರ್ 30ರ ಒಳಗಡೆ ನಿಮ್ಮ ಖಾತೆಗೂ ಕೂಡ ಹಣ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಕೆಲವರಿಗೆ ಏನಾಗಿದೆ, ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಸೊ ಅವ್ರಿಗೆ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇದ್ರ ಬಗ್ಗೆ ಸ್ವತಃ ಸರ್ಕಾರದವರೇನೆ ತಿಳಿಸಿರೋದೇನಪ್ಪ ಅಂತ ಹೇಳಿದ್ರೆ, ನೀವೇನಾದ್ರೂ ಅನ್ನಭಾಗ್ಯ ಯೋಜನೆಯಲ್ಲಿ ಹಣವನ್ನ ಈಗಾಗಲೇ ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರತ್ತೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನ ಏನ್ ಟ್ರಾನ್ಸ್ಫರ್ ಮಾಡ್ತಾರೆ, 2000 ರೂಪಾಯಿ ಪ್ರತಿ ತಿಂಗಳು. ಆ ಒಂದು ಹಣವನ್ನ ಟ್ರಾನ್ಸ್ಫರ್ ಮಾಡುವಂತಹ ಮೆಥಡ್ ಏನಿದೆ, ಅನ್ನಭಾಗ್ಯ ಯೋಜನೆಯಲ್ಲಿ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತಹ ಮೆಥಡ್ ಏನಿದೆ, ಅದನ್ನೇ ಇಲ್ಲಿ ಕೂಡ ಯೂಸ್ ಮಾಡ್ಕೊಂಡಿರೋದ್ರಿಂದ, ಅನ್ನಭಾಗ್ಯ ಯೋಜನೆಯಲ್ಲಿ ನಿಮ್ಗೆ ಹಣ ಬಂದಿದೆ ಅಂತ ಹೇಳಿದ್ರೆ, ನಿಮ್ಮ ಖಾತೆಗೆ ಹಣವನ್ನ ಹಾಕ್ಲಿಕ್ಕೆ ಯಾವುದೇ ರೀತಿಯಂತಹ ಪ್ರಾಬ್ಲಮ್ ಇಲ್ಲ ಅಂತಾನೆ ಅರ್ಥ. ಸೊ ಹೀಗಾಗಿನೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೂಡ ಸರ್ಕಾರದವರು ನಿಮ್ಮ ಖಾತೆಗೆ ಹಾಕ್ತಾರೆ. ಸೊ ಏನು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು. ಬಟ್ ಒಂದೆರಡು ದಿನ ಲೇಟ್ ಆಗಬಹುದು ಅಷ್ಟೇನೆ, ನಿಮ್ಮ ಸರದಿ ಇನ್ನು ಬಂದಿಲ್ಲ ಅಂತ ಅನ್ಸುತ್ತೆ. ಸೊ ಹೀಗಾಗಿನೇ ಸ್ವಲ್ಪ ಲೇಟ್ ಆಗಿದೆ. ಈ ಸೆಪ್ಟೆಂಬರ್ 30ರ ಒಳಗಡೆ ನಿಮ್ಮ ಖಾತೆಗೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಅನ್ನೋದನ್ನ ಸರ್ಕಾರದವರು ತಿಳಿಸಿದ್ದಾರೆ. ಆದ್ರೂ ಕೂಡ ಇಲ್ಲೋ ಒಂದ್ ಪಕ್ಷ ಜಸ್ಟ್ 1% ಜನರಿಗೆ ಆಗಿರಬಹುದು ಅಥವಾ 0.5% ಜನರಿಗೆ ಆಗಿರಬಹುದು, ಏನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ, ಸೊ ನೀವು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಬರುತ್ತಲ್ವಾ, ಸೊ ಆ ಸಮಯದಲ್ಲಿ ನಿಮ್ಗೆ ಒಟ್ಟಾರೆಯಾಗಿ 4000 ರೂಪಾಯಿ ಅನ್ನ ಹಾಕ್ತೀವಿ ಅನ್ನೋದನ್ನ ಕೂಡ ಅವ್ರು ತಿಳಿಸಿದ್ದಾರೆ. ಹೀಗಾಗಿ ನೀವು ಟೆನ್ಷನ್ ಫ್ರೀ ಆಗಿರಬಹುದು, ಅಕ್ಕಿ ಹಣ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಕೆಲವರಿಗೆ ಅನ್ನಭಾಗ್ಯ ಯೋಜನೆ ಹಣನೇ ಬಂದಿಲ್ಲ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ. ಸೊ ಇದಕ್ಕೇನ್ ಸಮಸ್ಯೆ ಆಗಿದೆ, ಹಾಗೇನೆ ಇದಕ್ಕೇನ್ ಸೊಲ್ಯೂಷನ್ ಅಂತ ನೀವು ಕೇಳೋದಾದ್ರೆ, ಇದಕ್ಕೂ ಕೂಡ ಉತ್ತರ ಸಿಂಪಲ್ ಆಗಿರುವಂತದ್ದು, ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ, ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ, ಮುಂದಿನ ತಿಂಗಳು ಕೂಡ ಬರೋದಿಲ್ಲ ಅಂತ ಹೇಳಿ ನೀವು ಟೆನ್ಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಇಲ್ಲ ಆಗಿರೋದೇನಪ್ಪ ಅಂತ ಹೇಳಿದ್ರೆ, ನೀವು ಅನ್ನಭಾಗ್ಯ ಯೋಜನೆ ಹಣವನ್ನ ಪಡ್ಕೊಳ್ಬೇಕಾದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳಾಗಿದ್ವು. ಅದು ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಫೇಲ್ಡ್ ಅಂತ ಬಂದಿರೋದಾಗಿರಬಹುದು, NPCI ಚೆಕ್ ಫೇಲ್ಡ್ ಅಂತ ಬಂದಿರೋದಾಗಿರಬಹುದು, ಈ ರೀತಿಯಾದಂತಹ ಸಮಸ್ಯೆಗಳಾಗಿದ್ವು. ಬಟ್ ಅದನ್ನ ನೀವು ನಂತರ ಸರಿ ಮಾಡ್ಕೊಂಡಿದ್ರಿ, ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಬಂದಿಲ್ಲ ಅಂತ ಹೇಳಿ ನಿಮ್ಮಲ್ಲಿ ತುಂಬಾ ಜನ ಅದನ್ನ ಸರಿಪಡಿಸ್ಕೊಂಡಿದ್ದೀರಾ. ಸೊ ಹೀಗಾಗಿ ಯಾರೆಲ್ಲ ಸರಿಪಡಿಸ್ಕೊಂಡಿದ್ದೀರೋ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ, ಬಟ್ ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ತನಕ ಕೂಡ ಡೆಪಾಸಿಟ್ ಆಗಿಲ್ಲ. ಯಾಕಂತ ಹೇಳಿದ್ರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಹಣವನ್ನ ಡೆಪಾಸಿಟ್ ಮಾಡುವಂತಹ ಸಮಯ ಏನಿತ್ತು ಆ ಸಮಯ ಮುಗಿದಿದೆ. ಅದಾದ್ಮೇಲೆ ನೀವು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನೆಕ್ಸ್ಟ್ ಬಂದಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣ. ಸೊ ಆ ಒಂದು ಹಣ ಈಗಾಗಲೇ ಡೆಪಾಸಿಟ್ ಆಗಿದೆ. ಇವಾಗ ನೀವು ಸರಿಪಡಿಸಿಕೊಂಡಿರೋದ್ರಿಂದ ಈ ತಿಂಗಳ ಹಣ ಬರೋದೇನಿದೆ ಅಂತ ಹೇಳಿದ್ರೆ, ಈ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಬರೋದೇನಿದೆ, ಸೊ ಅದು ನಿಮ್ಮ ಖಾತೆಗೂ ಕೂಡ ಬಂದೇ ಬರುತ್ತೆ. ಸೊ ಇವಾಗ ನೀವು ಎಲ್ಲದನ್ನ ಕೂಡ ಸರಿ ಮಾಡ್ಕೊಂಡಿದ್ರಿ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡಿದ್ರಿ, NPCI ಮ್ಯಾಪಿಂಗ್ ಮಾಡಿಸ್ಕೊಂಡಿದ್ರಿ, ಬ್ಯಾಂಕ್ ಅನ್ನ ಕೂಡ ಆಕ್ಟಿವ್ ಆಗಿ ಇಟ್ಕೊಂಡಿದ್ರಿ, ಸೊ ಹೀಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ.
ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರುತ್ತೆ. ಸರ್ಕಾರದ ಕಡೆಯಿಂದ ಹಣವನ್ನ ಡೆಪಾಸಿಟ್ ಮಾಡೋದಕ್ಕೆ ಇದ್ದಂತಹ ಎಲ್ಲಾ ಅಡೆತಡೆಗಳನ್ನ ಇವಾಗ ನೀವು ಕ್ಲಿಯರ್ ಮಾಡ್ಕೊಟ್ಟಿದ್ದೀರಾ. ಇವೆರಡು ಯೋಜನೆಗಳಲ್ಲಿ ಯಾವುದೇ ಒಂದು ಯೋಜನೆ ಹಣ ನಿಮಗೆ ಬಂದಿದೆ ಅಂತ ಹೇಳಿದ್ರೆ ಇನ್ನೊಂದು ಯೋಜನೆ ಹಣ ಕೂಡ ಬರುತ್ತೆ. ನೀವೇನಾದ್ರೂ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ದೀರಾ ಅಂತ ಹೇಳಿದ್ರೆ ಅದೇನೇ ಎಪಿಎಲ್ ಕಾರ್ಡ್ ಆಗಿದ್ರೆ ನಿಮ್ಗೆಲ್ಲ ಕೂಡ ಗೊತ್ತೇ ಇದೆ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ, ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಅಂತೂ ಸಿಗುತ್ತೆ. ಸೊ ಇವಾಗ ನಿಮ್ಮಲ್ಲಿ ಇದ್ದಂತಹ ಎಲ್ಲ ಡೌಟ್ ಗಳು ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೆಲವರಿಗೆ ಏನ್ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಮ್ಯಾಪಿಂಗ್ ಅನ್ನ ಅಥವಾ ಎನ್ಪಿಸಿಐ ಮ್ಯಾಪಿಂಗ್ ಅನ್ನ ಅವರು ಚೆಕ್ ಮಾಡ್ಕೊಂಡಾಗ ಏನಾಗ್ತಿದೆ, ಅಲ್ಲಿ ಒಂದು ಬ್ಯಾಂಕ್ ನೇಮ್ ಅನ್ನ ತೋರಿಸ್ತಾ ಇದೆ, ಬಟ್ ಆ ಬ್ಯಾಂಕ್ ಅಕೌಂಟ್ ನನ್ನ ಹತ್ರ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದಾರೆ. ಸೊ ಇದಕ್ಕೆ ಕೆಲವೊಂದಿಷ್ಟು ರೀಸನ್ ಇರಬಹುದು. ಮೊದಲನೇದು, ನೀವು ಅಕೌಂಟ್ ಈಗಾಗಲೇ ಮಾಡಿದಿರಾ, ಒಂದು 8-10 ವರ್ಷಗಳ ಹಿಂದೆ ಮಾಡಿರಬಹುದು, ಇವಾಗ ನಿಮ್ಗೆ ಮರ್ತೋಗಿರಬಹುದು. ಇನ್ನು ಸೆಕೆಂಡ್ ಏನಪ್ಪಾ ಅಂತಂದ್ರೆ, ನೀವು ಅಕೌಂಟ್ ಅನ್ನ ಮಾಡಿದ್ರಿ ಬಟ್ ನಂತರ ಆ ಒಂದು ಅಕೌಂಟ್ ಅನ್ನ ಕ್ಲೋಸ್ ಮಾಡಿದಿರ ಅಥವಾ ಆ ಒಂದು ಅಕೌಂಟ್ ಇವಾಗ ಇನ್ಆಕ್ಟಿವ್ ಇದೆ, ಆದ್ರೂ ಕೂಡ ಎನ್ಪಿಸಿಐ ಮ್ಯಾಪಿಂಗ್ ಅದೇ ಒಂದು ಬ್ಯಾಂಕಿಗೆ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ನಾವೇನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ನಿಮ್ಮಲ್ಲಿ ಕೆಲವರು ಕೇಳಿದ್ರಿ. ಸೊ ಅದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನೀವು ಮಾಡ್ಬೇಕಾಗಿರೋದು ಅದೇ ಅಕೌಂಟ್ ಅನ್ನ ಮತ್ತೆ ಓಪನ್ ಮಾಡಿಸಬೇಕು, ಅದೇ ಅಕೌಂಟ್ ಅನ್ನ ಆಕ್ಟಿವ್ ಆಗಿ ಇಟ್ಕೊಂಡಿರಬೇಕು. ಆ ಒಂದು ಅಕೌಂಟ್ ಅಲ್ಲಿ ಎನ್ಪಿಸಿಐ ಮ್ಯಾಪಿಂಗ್ ಏನಾದ್ರೂ ಇನ್ಆಕ್ಟಿವ್ ಆಗಿದ್ರೆ ಅದನ್ನ ಆಕ್ಟಿವ್ ಮಾಡಿಸ್ಕೊಳ್ಬೇಕು. ಎನ್ಪಿಸಿಐ ಮ್ಯಾಪಿಂಗ್ ಆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ಇನ್ನು ಕೂಡ ಮಾಡಿಸುವಂತಹ ಅವಶ್ಯಕತೆ ಇಲ್ಲ. ಸೊ ಇವಿಷ್ಟನ್ನ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಏನಿದೆ ಅದೇ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ. ಅಥವಾ ಇಲ್ಲಿ ನೀವು ಇನ್ನೊಂದು ಕೆಲಸವನ್ನ ಕೂಡ ಮಾಡಬಹುದು. ಅದೇನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇವಾಗ ಯಾವ ಒಂದು ಬ್ಯಾಂಕ್ ಇದೆಯೋ ಆ ಬ್ಯಾಂಕಿಗೆ ವಿಸಿಟ್ ಮಾಡಿ ಅಲ್ಲಿ ನೀವು ಎನ್ಪಿಸಿಐ ಮ್ಯಾಪಿಂಗ್ ಅನ್ನ ಅಪ್ಡೇಟ್ ಕೂಡ ಮಾಡಿಸಬಹುದು. ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ ಆಧಾರ್ ಕಾರ್ಡ್ ಏನಿದೆ, ಸೊ ಇವಾಗ ನೀವು ಯಾವ ಒಂದು ಹೊಸ ಬ್ಯಾಂಕ್ ಅನ್ನ ಹೊಂದಿದಿರೋ ಆ ಒಂದು ಬ್ಯಾಂಕಿಗೆ ಲಿಂಕ್ ಆಗುತ್ತೆ. ಸೊ ಮುಂದೆ ಬರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು, ಅನ್ನಭಾಗ್ಯ ಯೋಜನೆ ಹಣ ಆಗಿರಬಹುದು, ಅದೆಲ್ಲವೂ ಕೂಡ ಈ ಖಾತೆಗೆ ಅಂತ ಹೇಳಿದ್ರೆ, ಹೊಸದಾಗಿ ನೀವು ಲಿಂಕ್ ಮಾಡಿಸ್ಕೊಂಡಿದ್ದೀರಲ್ವಾ ಎನ್ಪಿಸಿಐ ಮ್ಯಾಪಿಂಗ್, ಸೊ ಆ ಒಂದು ಖಾತೆಗೆ ಬರಲಿಕ್ಕೆ ಶುರುವಾಗುತ್ತೆ. ಸೊ ಈ ರೀತಿಯಾಗೂ ಕೂಡ ಮಾಡಬಹುದು. ಎರಡು ಆಪ್ಷನ್ ಇದೆ. ಸೊ ಆಯ್ಕೆ ನಿಮಗೆ ಬಿಟ್ಟಿದ್ದು, ಯಾವ್ದನ್ನ ನೀವು ಚೂಸ್ ಮಾಡ್ಕೊಳ್ತೀರಾ ಅಂತ ಹೇಳಿ. ಹಳೆ ಅಕೌಂಟ್ ಏನಿದೆ ಅದನ್ನ ಆಕ್ಟಿವ್ ಮಾಡ್ಕೊಳ್ಳೋದು ಬೆಟರ್ ಆಪ್ಷನ್ ಅನ್ನೋದು ನನ್ನ ಒಂದು ಪರ್ಸನಲ್ ಸಜೆಷನ್. ಬಾಕಿದು ನಿಮಗೆ ಬಿಟ್ಟಿದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಇದೇ ಸೆಪ್ಟೆಂಬರ್ 29 ಹಾಗೆ 30ರಿಂದ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣವನ್ನ ಡೆಪಾಸಿಟ್ ಮಾಡಲು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದವರೇನೆ. ಸೊ ಹೀಗಾಗಿ ಇದೇ ಸೆಪ್ಟೆಂಬರ್ 29 ಹಾಗೆ 30ಕ್ಕೆನೆ ನಿಮ್ಮಲ್ಲಿ ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಕೂಡ ಬರುತ್ತೆ. ಹಾಗೇನೆ ಎಲ್ರಿಗೂ ಕೂಡ ಸೆಪ್ಟೆಂಬರ್ 29 30ಕ್ಕೆನೆ ಹಣ ಬರತ್ತೆ ಅಂತ ಅಲ್ಲ, ನಿಧಾನಕ್ಕೆ ಒಬ್ಬೊಬ್ಬರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೆ ಶುರು ಆಗುತ್ತೆ 29 ಹಾಗೆ 30ರಿಂದ. ನಂತರ ಇದು ಕಂಟಿನ್ಯೂ ಆಗ್ತಾ ಹೋಗಿ ಅಕ್ಟೋಬರ್ 15 ತನಕ ಕೂಡ ಹಣ ಬರುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಅಕ್ಟೋಬರ್ 15 ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಕೂಡ ಬರುತ್ತೆ. ಹಾಗೇನೆ ಮೊದಲನೇ ಕಂತಿನ ಹಣ ಇನ್ನೂ ತನಕ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ, ಈ ಸೆಪ್ಟೆಂಬರ್ 30 ಒಳಗಡೆ ಆ ಒಂದು ಹಣ ಕೂಡ ಬರುತ್ತೆ. ಸೊ ಟೆನ್ಷನ್ ಫ್ರೀ ಆಗಿರಿ. ಇದರ ಜೊತೆ ಜೊತೆಗೆ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬರೋದಿದೆ ಅಂತ ಹೇಳಿದ್ರೆ, ಆ ಒಂದು ಹಣ ಕೂಡ ಬಂದು ನಿಮ್ಮ ಖಾತೆಗೆ ರೀಚ್ ಆಗುತ್ತೆ. ಸೊ ಟೆನ್ಷನ್ ಫ್ರೀ ಆಗಿರಿ, ಖಂಡಿತವಾಗ್ಲೂ ಹಣ ಬಂದೇ ಬರತ್ತೆ. ಎಲ್ಲರೂ ಕೂಡ ಸ್ವಲ್ಪ ದಿನ ವೇಟ್ ಮಾಡ್ಬೇಕಷ್ಟೇನೆ, ಸ್ವಲ್ಪ ದಿನ ವೇಟ್ ಮಾಡಿ ತಾಳ್ಮೆಯಿಂದ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.